ನಮಸ್ತೆ ಎಲ್ಲರಿಗೂ. ನೋಡಿ, ನಾನಿವತ್ತು ಬೆಳ್ಳುಳ್ಳಿ ಚಟ್ನಿ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ. ಫಸ್ಟು ನಾನು ಸ್ಟವ್ ಹಚ್ಚಿಬಿಟ್ಟು ಬಾಣಲಿ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಈ ಥರ ಉದ್ದದ್ದು ಕಟ್ ಮಾಡಿ ಹುರ್ಕೋಬೇಕಾಗುತ್ತೆ ನಾವು ಫಸ್ಟು ಇದನ್ನು ಈರುಳ್ಳಿನ. ನೋಡಿ, ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ಒಂದು ಬಟ್ಲಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ಬೆಳ್ಳುಳ್ಳಿ ಚಟ್ನಿ ಅಲ್ವಾ, ಅದಕ್ಕೋಸ್ಕರ ಬೆಳ್ಳುಳ್ಳಿನ ಜಾಸ್ತಿ ಹಾಕಬೇಕು ನಾವು. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡು ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕಾಗುತ್ತೆ ನಾವಿಲ್ಲಿ. ತುಂಬ ಚೆನ್ನಾಗಿರುತ್ತೆ ಇದು, ನೀವು ದೋಸೆ, ಇಡ್ಲಿ, ಚಪಾತಿ ಯಾವುದಕ್ಕಾದರೂ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಈ ಚಟ್ನಿನ. ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು ಬೆಳ್ಳುಳ್ಳಿ. ಒಂದೇ ಒಂದು ಸಲ ಟ್ರೈ ಮಾಡಿ ಈ ರೀತಿ ಚಟ್ನಿ ಪದೇ ಪದೇ ಮಾಡ್ತೀರಾ. ಮತ್ತು 1 ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ನೋಡಿ, ಇಷ್ಟು ಬ್ರೌನ್ ಆಗಿದೆ ಬೆಳ್ಳುಳ್ಳಿ ಈರುಳ್ಳಿ ಎರಡೂ. ಇಷ್ಟು ಬ್ರೌನ್ ಆದಮೇಲೆ ಜೀರಿಗೆ 1 ಸ್ಪೂನು, ಮೆಂತ್ಯ 1/2 ಸ್ಪೂನು ಹಾಕಿ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ನಾನು. ಮತ್ತು ನೋಡಿ, ಇದಕ್ಕೆ ನಾನು ಒಂದು 15 ರಿಂದ 20 ಒಣಮೆಣಸಿನ್ಕಾಯಿ ಇದೆ ಇದು, ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ, ಒಂದು 5 ನಿಮಿಷ ಫ್ರೈ ಮಾಡಿ ಗ್ಯಾಸನ್ನು ಆಫ್ ಮಾಡಿಬಿಡಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ, ಹೈ ಫ್ಲೇಮಲ್ಲಿ ಮಾಡಿದ್ರೆ ಸೀದ್ಬಿಡುತ್ತೆ. ಇವಾಗ ಅದು ತಣ್ಣಗಾಗಬೇಕು ಫ್ರೈ ಮಾಡಿರೋದೆಲ್ಲ, ಬೆಳ್ಳುಳ್ಳಿ, ಈರುಳ್ಳಿ, ಮೆಂತ್ಯ, ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಪೂರ್ತಿ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡಬೇಕು. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸಿ. ನಾನು ಒಂದು 1/2 ಸ್ಪೂನಷ್ಟು ದೊಡ್ಡ ಉಪ್ಪು ಹಾಕಿದ್ದೀನಿ, ಸಣ್ಣ ಉಪ್ಪು ಆದರೆ ಸ್ವಲ್ಪ ಜಾಸ್ತಿ ಹಾಕಿ. ಫಸ್ಟು ಪಲ್ಸಲ್ಲಿ ಮಾಡ್ಕೊಳ್ಳಿ. ನೋಡಿ, ಪಲ್ಸಲ್ಲಿ ಮಾಡಿ ತಂದಿದ್ದೀನಿ, ಇಷ್ಟ ಆಗಿದೆ. ಒಂಚೂರು ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ನೀರು, ಟೀ ಕುಡಿಯೋ ಗ್ಲಾಸಲ್ಲಿ ಒಂದು 1/2 ಗ್ಲಾಸಷ್ಟು ನೀರು ಹಾಕಿ ಇದನ್ನು ಸಣ್ಣಗೆ ರುಬ್ಬಬೇಕಾಗತ್ತೆ ನಾವು. ನೋಡಿ, ಇವಾಗ ಇದು ಪೂರ್ತಿ ಸಣ್ಣಗಾಗಿದೆ. ಇಷ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಮತ್ತು ಹುರಿದಿದ್ನಲ್ಲ ಅದೇ ಬಾಣಲಿಲಿ ಮತ್ತೊಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕಿ ಅದಾದಮೇಲೆ ಇದಕ್ಕೆ ಮೆಂತ್ಯ ಸ್ವಲ್ಪ ಮೆಂತ್ಯ ಸಾರಿ ಉದ್ದಿನ ಬೇಳೆ 1/2 ಸ್ಪೂನು, ಕಡಲೆಬೇಳೆ 1/2 ಸ್ಪೂನು, ಸಾಸಿವೆ ಒಂದು ಸ್ವಲ್ಪ ಹಾಕಿಬಿಟ್ಟು ಇದೆಲ್ಲ ಫ್ರೈ ಆದಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಒಂದು 10 ಬೆಳ್ಳುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸಿಪ್ಪೆ ತೆಗೆದಿರೋದು ಬೆಳ್ಳುಳ್ಳಿ ಯೂಸ್ ಮಾಡಬೇಕು ನಾವು ಈ ಚಟ್ನಿ ಮಾಡೋದಕ್ಕೆ. ನೋಡಿ, ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಫ್ರೈ ಆಗಿದೆ ನೋಡಿ ಇವಾಗಿದು. ಇವಾಗ ನಾವು ಚಟ್ನಿ ಸಣ್ಣದಾಗಿ ರುಬ್ಬಿಟ್ಕೊಂಡಿರ್ತೀವಲ್ಲ, ಆ ಚಟ್ನಿನ ಸೇರಿಸ್ಬಿಟ್ಟು ಗ್ಯಾಸನ್ನು ಫುಲ್ಲು ಲೋ ಫ್ಲೇಮಲ್ಲಿ ಇಡಬೇಕು ನಾವು. ಈ ಸ್ಟೇಜಲ್ಲಿ ಲೋ ಫ್ಲೇಮಲ್ಲಿ ಇಟ್ಟು ಒಂದು 15 ರಿಂದ 20 ನಿಮಿಷ ಚಟ್ನಿನ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ತಾ ಇರಬೇಕು. ಈ ಚಟ್ನಿದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ನೀವು ಫ್ರೈ ಮಾಡಬೇಕಾಗತ್ತೆ. ಇದರಲ್ಲಿ ಜಾಸ್ತಿ ಟೈಮ್ ಹಿಡಿಯೋದು ಅಂದರೆ ಈ ಚಟ್ನಿನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 20 ನಿಮಿಷ ನಾವೇನು ಬೇಯಿಸ್ತೀವಲ್ಲ ಅದೇ ಟೈಮ್ ಹಿಡಿಯೋದು. ನೀವೆಷ್ಟು ಚೆನ್ನಾಗಿ ಬೇಯಿಸ್ತೀರೋ ಅಷ್ಟು ಟೇಸ್ಟ್ ಬರುತ್ತೆ. ಮತ್ತು ತುಂಬ ದಿನ ಇಡ್ಬೋದು ನೀವು ಈ ಚಟ್ನಿನ. ಆವಾಗ ನೋಡಿ, ಒಣಮೆಣಸಿನ್ಕಾಯಿ ಎಣ್ಣೆಲಿ ಹಾಕಬೇಕಿತ್ತು, ನಾನು ಮೇಲೆ ಹಾಕಿದ್ದೀನಿ. ನೀವು ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ತಿರಲ್ಲ ಆ ಟೈಮಲ್ಲೇ ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಬೋದು ಇಲ್ಲಿ. ನೋಡಿ, ಇವಾಗ ಇದು ಎಣ್ಣೆ ಬಿಡ್ತಾ ಬರುತ್ತೆ ಅಲ್ಲಿ ತನಕ ನಾವು ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕಾಗತ್ತೆ ಚಟ್ನಿನ. ನೋಡಿ, ಈ ಕಲರ್ ಬರುತ್ತೆ ಚಟ್ನಿ, ಅಲ್ಲಿ ತನಕ ಫ್ರೈ ಮಾಡಿ. ಇವಾಗ ಇದು ರೆಡಿ ಆಗಿದೆ ಚಟ್ನಿ. ಇದನ್ನು ನೀವು ದೋಸೆ, ಚಪಾತಿ, ಪೂರಿ, ಇಡ್ಲಿ ಯಾವುದಕ್ಕಾದ್ರೂ ಸರ್ವ್ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ ಯು.